ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ? ಈಗ ನೋಡಿ, ಮಿಷಿನ್ ಶೇಕ್ ಆಗ್ತಾಯಿಲ್ಲ, ಪರ್ಫೆಕ್ಟಾಗಿ ಕೂತಿದೆ. ಓಕೆನಾ? ಇದು ಫಸ್ಟು, ಇಲ್ಲಿ ಪೌಡ್ರ್ ಹಾಕಬೇಕು. ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀರಾ? ಇಲ್ಲಿ ಪೌಡ್ರ್ ಹಾಕಬೇಕು, ವಾಶ್ ಪೌಡ್ರು. ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡ್ರ್ ಹಾಕಬೇಕು. ಓಕೆನಾ? ಇಲ್ಲಿ ಕಂಫರ್ಟು, ಉಜಾಲ ಅದೇನು ಬೇಕು ಹಾಕಬೇಕು, ಸರಿನಾ? ಹ್ಞೂ. ಇಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ನೀರು ಹೋಗುತ್ತೆ ಇಲ್ಲಿಂದ ಒಂದು ಸ್ವಲ್ಪ, ಆಮೇಲೆ ಸೆಕೆಂಡ್ ಟೈಮ್ ಇಲ್ಲಿಂದ ಫುಲ್ ಸೋಪ್ ತೊಗೊಳೋದು. ಅರ್ಥ ಆಯ್ತಾ? ಇಲ್ಲಿ ಉಜಾಲ, ಕಂಫರ್ಟ್ ಅದೆಲ್ಲ ಹಾಕಬೇಕಾಗಿರೋದು. ಹಾಂ, ಇಲ್ಲಿ ಬಂದ್ಬಿಟ್ಟು ನಿಮಗೆ ಫಸ್ಟ್ ಟೈಮ್ ಫುಲ್ ಪೌಡ್ರ್ ತೊಗೋತಾರಲ್ವ, ಅದು ಹಾಕಬೇಕಾಗಿ. ಓಕೆನಾ? ಆಮೇಲೆ ಇದು ರಿಮೂವ್ ಮಾಡಬೇಕು ಅಂದರೆ ಜಸ್ಟ್ ಇದಿದೆ ನೋಡಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಬಂದ್ಬಿಡುತ್ತೆ. ಇದು ಪ್ರೆಸ್ ಮಾಡಿದ್ರೆ ಆಚೆ ಬಂದ್ಬಿಡುತ್ತೆ. ಮತ್ತೆ ಹಿಂಗೆ ಇಟ್ಕೊಂಡು ವಾಶ್ ಮಾಡಿಕೊಂಡು ಜಸ್ಟ್ ಹಿಂಗೆ ಲಿಫ್ಟ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಓಕೆನಾ? ಈಗ ಇಲ್ಲಿ ನೋಡ್ಕೊಂಡು, ಇಲ್ಲಿ ಈ ಯಾರೋ ಮರ್ಕಿದ್ರೆ ಆಫ್, ಇದು ಆಫ್. ಈಗ ಕಾಟನಲ್ಲಿ ಇದೆ, 40-60 ಟೆಂಪ್ರೇಚರ್ ಅಂತ ಇದೆ. ಈಗ ನಿಮಗೆ 40 ಡಿಗ್ರಿ ಇಟ್ಟರೆ ಜಸ್ಟ್ ಹಿಂಗೆ ಇಟ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಇದರಲ್ಲಿ ಯಾವ ಪ್ರೋಗ್ರಾಮ್ ಇದ್ರೂ ಜಸ್ಟ್ ಹಿಂಗೆ ಸೆಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಜಸ್ಟ್ ಅದು ಏನೇನು ಕಂಡು ಹಿಡಿಬೇಕು ಅಂದರೆ, ಇಲ್ಲಿ ಈಕೋ ಕಾಟನ್ ಅಂತ ಇದೆಯಲ್ವ, ಇದು ಕಾಟನಲ್ಲಿ ನಿಮಗೆ 40 ಡಿಗ್ರಿ ಟೆಂಪ್ರೇಚರ್, ವಾಟರ್ ಹಾಟ್ ಆಗಬೇಕು ಅಂದರೆ 40 ಡಿಗ್ರಿ ಬೇಕಂದರೆ 40 ಇಟ್ಕೊಳ್ಳಿ, 60 ಡಿಗ್ರಿ ಬೇಕಂದರೆ 60 ಇಟ್ಕೊಳ್ಳಿ. ನಿಮಗೆ ಹಾಟ್ ವಾಟರ್ ಬೇಡ ಅಂದರೆ ಇದು ಬರೀ ಕಾಟನಲ್ಲಿ ಇಟ್ಕೊಳ್ಳಿ, ಹಾಟ್ ವಾಟರ್ ಬೇಡ ಅಂದರೆ. ಹಾಂ, ಆಮೇಲೆ ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ಬಿಸಿ ನೀರು ಬೇಕು ಅಂದರೆ 20 ಇಟ್ಕೊಳ್ಳಿ, ಇನ್ನೂ ಸ್ವಲ್ಪ ಜಾಸ್ತಿ ಬಿಸಿ ನೀರು ಅಂದರೆ 30, ಇನ್ನೂ ಸ್ವಲ್ಪ ಜಾಸ್ತಿ ಅಂದರೆ 40, ಇನ್ನೂ ಸ್ವಲ್ಪ ಜಾಸ್ತಿ ಅಂದರೆ 60, ಇನ್ನೂ ಜಾಸ್ತಿ ಅಂದರೆ 90, ಮ್ಯಾಕ್ಸಿಮಮ್ 90. ಓಕೆನಾ? ನಿಮಗೆ ಇದೆಲ್ಲ ಬೇಡ ಅಂದರೆ ಬರೀ ಕಾಟನಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಟೆಂಪ್ರೇಚರ್ ಹಾಟ್ ವಾಟರ್ದು, 40-60 ಅದೆಲ್ಲ. ನಿಮಗೆ ಹಾಟ್ ವಾಟರ್ ಬೇಡ ಅಂದರೆ ಕಾಟನಲ್ಲಿ ಇಟ್ಕೊಳ್ಳಿ. ನಿಮಗೆ ಒಂದು 15 ನಿಮಿಷ, ಹಾಫ್ ಆನ್ ಅವರ್ ಸೇಫ್ ಆಗುತ್ತೆ ಹಾಟ್ ವಾಟರ್ ಇಲ್ಲಾಂದರೆ. ಹಾಟ್ ವಾಟರ್ ಇದ್ದರೆ ನಿಮಗೆ ಸ್ವಲ್ಪ ಬಿಸಿ ಆಗೋಕ್ಕೆ ಟೈಮ್ ತೊಗೊಳತ್ತಲ್ವಾ, ಪವರು ಜಾಸ್ತಿ ಆಗುತ್ತೆ, ಟೈಮು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಕಾಟನ್ 90 ತನಕ, ಇದು ಒಂದೇ ಪ್ರೋಗ್ರಾಮು, ಜಸ್ಟ್ ವಾಟರ್ಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು. ಓಕೆನಾ? ಈಗ ಸಿಂಥೆಟಿಕ್, ಸಿಂಥೆಟಿಕ್ಗೆ ಅಂತ ಕೊಟ್ಟಿದ್ದೀನಿ ನೀನಲ್ವಾ, ಯಾರೋ ಮಾರ್ಕು ಸಿಂಥೆಟಿಕ್ಗೆ ಇದೆ ಅಲ್ವಾ. ಸಿಂಥೆಟಿಕಲ್ಲಿ ಇದು ಹಾಟ್ ವಾಟರ್ ಬೇಡ ಅಂದರೆ ಬರೀ ಸಿಂಥೆಟಿಕ್ ಇಟ್ಕೊಳ್ಳಿ. ಸಿಂಥೆಟಿಕಲ್ಲಿ ನಿಮಗೆ ಹಾಟ್ ವಾಟರ್ ಬೇಕು ಅಂದರೆ 40 ಬೇಕಂದರೆ 40 ಇಟ್ಕೊಳ್ಳಿ, 60 ಬೇಕಂದರೆ 60 ಇಟ್ಕೊಳ್ಳಿ. ಯಾವುದಕ್ಕೂ ನೀವು ಸೆಟ್ ಮಾಡ್ತೀರ, ಜಸ್ಟ್ ಇದು ಸೆಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕು ಅಷ್ಟೇ, ಬೇರೆ ಏನು ಮಾಡಂಗೇ ಇಲ್ಲ ನೀವು. ಅರ್ಥ ಆಯ್ತಾ? ಈಗ ಈಗ ಸಿಂಥೆಟಿಕ್ಗೆ ನಿಮಗೆ ಹಾಟ್ ವಾಟರ್ ಬೇಡ ಅಂದರೆ ಯಾವುದ್ರಲ್ಲಿ ಇಡ್ತೀರಾ? ಹಾಟ್ ವಾಟರ್ ಬೇಡ, ಬರೀ ಸಿಂಥೆಟಿಕ್. ಹಾಂ, ಹಾಟ್ ವಾಟರ್ ಬೇಕು ಅಂದರೆ 40 ಬೇಕಂದರೆ 40 ಇಟ್ಕೊಳ್ಳಿ, 60 ಬೇಕಂದರೆ 60 ಇಟ್ಕೊಳ್ಳಿ. ಇದು ಎಂಡಿಂಗಲ್ಲಿ ಡ್ರಮ್ ಕ್ಲೀನ್ ಅಂತ ಇದೆ, 3 ತಿಂಗಳಿಗೆ ಒಂದು ಸತಿ ಆನ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು. ಅದೇ ಎಲ್ಲ ನೀರು ತೊಗೊಂಡತ್ತೆ, ಅದೇ ವಾಶ್ ಆಗಿಬಿಟ್ಟು ಡ್ರಮ್ ಎಲ್ಲ ಕ್ಲೀನ್ ಆಗುತ್ತೆ. ಇದು ಸ್ಪಿನ್ ಓನ್ಲಿ. ಅರ್ಥ ಆಯ್ತಾ? ಸ್ಪಿನ್ ಓನ್ಲಿ. ಈಗ ನೀವು ವಾಶ್ ಮಾಡಿರ್ತೀರಾ, ಆಚೆ ತೊಗೊಂಡೋಗ್ಬಿಟ್ಟು ಬಟ್ಟೆ ಹಾಕಿರ್ತೀರಾ, ಮಳೆ ಬಂದ್ಬಿಟ್ಟು ಮತ್ತೆ ಇದಾಗಿರುತ್ತೆ, ಆವಾಗ ನೀವು ಮತ್ತೆ ಸ್ಪಿನ್ ಮಾಡಬೇಕಂದ್ರೆ ಇದರಲ್ಲಿ ಆಗ್ಬಿಟ್ಟು ಜಸ್ಟ್ ಸ್ಪಿನ್ ಓನ್ಲಿ ಮಾಡ್ಬೋದು ನೀವು. ಇದು ಡ್ರೇನ್. ಅದೇ ಥರ ನೀವು ಏನಾದ್ರು ಪವರ್ ಇಲ್ಲ ಅಂತ ಬಟ್ಟೆ ತೆಗೆದ್ಬಿಟ್ಟು ಆಚೆ ಹಾಕ್ಕೊಂಡಿದ್ದೀರಾ, ಕೈಲಿ ವಾಶ್ ಮಾಡ್ಕೊಂಡು ಇದರಲ್ಲಿ ನೀರಿರುತ್ತೆ, ಅದು ಹೋಗಬೇಕು ಅಂದರೆ ಡ್ರೇನಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಡ್ರೇನ್ ಹೋಗುತ್ತೆ. ಓಕೆನಾ? ಇದು ರಿನ್ಸ್ ಆ್ಯಂಡ್ ಸ್ಪಿನ್, ಜಾಲ್ಸತ್ತೆ ಮತ್ತು ಡ್ರೈನೂ ಆಗುತ್ತೆ, ಎಕ್ಸ್ಟ್ರಾ ಬೇಕು ಅಂದರೆ ನಿಮಗೆ. ಇದು ಬಂದುಬಿಟ್ಟು ಡಿಲಿಕೇಟ್ಸ್. ಡಿಲಿಕೇಟ್ಸ್ ಅಂದರೆ ಏನಂದರೆ, ಈಗ ನಿಮ್ಮದು ಮೇಡಮ್ದು ಎಂಬ್ರಾಯ್ಡ್ರಿದು ಅದೆಲ್ಲ ಟಿ ಶರ್ಟ್ ಸ್ಮೂತ್ ಟಿ ಶರ್ಟ್ ಇರುತ್ತೆ, ಹಿಂಗೆ ಜೋರಾಗಿ ಇಳಿದ್ರೆ ಕಟ್ಟಾಗುತ್ತೆ, ಆ ಥರ ಟಿ ಶರ್ಟ್ ಇದ್ದರೆ ಇದರಲ್ಲಿ ಹಾಕ್ಬಿಟ್ಟು ಅದರಲ್ಲಿ ನಿಮಗೆ ಹಾಟ್ ವಾಟರ್ ಬೇಕಂದರೆ 30 ಇಟ್ಕೊಳ್ಳಿ, ಬೇಡ ಅಂದರೆ ಬರೀ ಡಿಲಿಕೇಟಲ್ಲಿ ಇಟ್ಕೊಳ್ಳಿ. ಹ್ಞೂ. ಇದು 9 ಅವರ್ಸ್, 6 ಅವರ್ಸ್, 3 ಅವರ್ಸ್ ಏನಂದರೆ ಎಂಡ್ ಟೈಮು. ಈಗ ನೀವು ಆಚೆ ಎಲ್ಲೋ ಒಂದು ಮೆಟೀರಿಯಲ್ ಪರ್ಚೇಸಕ್ಕೆ ಹೋಗ್ತಾಯಿದ್ದೀರಾ, 1 o'clock ನೀವು ಹೋಗ್ತಾಯಿದ್ದೀರಾ, 4 ಗಂಟೆಗೆ ಬರ್ತೀರಾ, ಆವಾಗ ನೀವು 3 ಅವರ್ಸ್ಗೆ ಬಿಟ್ಬಿಟ್ಟು ಸೆಟ್ ಮಾಡ್ಕೊಂಡು ಹೋದರೆ ಇದು ಕಾಟನ್ ಡಿಫಾಲ್ಟ್ ಸೆಟ್ ಆಗಿರುತ್ತೆ ಇದಕ್ಕೆ, ಸರಿನಾ? ಈಗ 3 ಅವರ್ಸ್ ನೀವು ಸೆಟ್ ಮಾಡಿದ್ರೆ 1 ಗಂಟೆಗೆ ನೀವು ಹೋಗ್ಬಿಟ್ಟು 4 ಗಂಟೆಗೆ ಬರ್ತೀರಾ ಅಂತ ತಿಳ್ಕೊಳ್ಳಿ, ಆವಾಗ 3 ಅವರ್ಸ್ಗೆ ಸೆಟ್ ಮಾಡಬೇಕು. ಇದು 2 ಅವರ್ಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ, ನೀವು ಬರೋ ಟೈಮ್ ವಾಶ್ ಆಗ್ತಾ ಇರುತ್ತೆ, ಎಂಡಿಂಗ್ ಟೈಮ್ ಇರುತ್ತೆ. ಇದು 5 ಅವರ್ಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ, 6 ಅವರ್ಸ್ಗೆ ಫಿನಿಶ್ ಆಗುತ್ತೆ. ಇದು 8 ಅವರ್ಸ್ಗೆ ಸ್ಟಾರ್ಟ್ ಆಗುತ್ತೆ, 9 ಅವರ್ಸ್ಗೆ ಮುಗಿಯುತ್ತೆ. ಈಗ ರಾತ್ರಿ ನೀವು ಸೆಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಮಲಗಿಬಿಟ್ರೆ ಬೆಳಿಗ್ಗೆ 9 ಗಂಟೆ, ಅದೇ 8 ಅವರ್ಸ್ ಆದಮೇಲೆ 9 ಗಂಟೆಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಆ ಥರ. ಇದು ಡೈಲಿ ವಾಶ್. ಈಗ ಜಾಸ್ತಿ ಬಟ್ಟೆ ಗಲೀಜಾಗಿಲ್ಲ, ಚಿಕ್ಕ ಚಿಕ್ಕ ಬಟ್ಟೆ ಇದೆ, ಅದಕ್ಕೆ 45 ಮಿನಿಟ್ಸು, 30 ಮಿನಿಟ್ಸು, 15 ಮಿನಿಟ್ಸ್ ನಿಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಅಷ್ಟೇ. ಇದರಲ್ಲಿ 3ರಲ್ಲಿನೂ ವಾಶು ಆಗುತ್ತೆ, ರಿನ್ಸ್ ಆಗುತ್ತೆ, ಸ್ಪಿನ್ನು ಆಗುತ್ತೆ. ಓಕೆನಾ? ಇದು ನಾರ್ಮಲ್ ಆಫ್. ಎಲ್ಲ ಆದಮೇಲೆ ಬೀಪ್ ಸೌಂಡ್ ಬಂದ್ಬಿಟ್ಟು ಆಫ್ ಆಗುತ್ತೆ, ಹಿಂಗೆ ಇದು ಹಿಂಗೆ ಇರುತ್ತೆ, ನೀವು ಬಂದ್ಬಿಟ್ಟು ಇದು ಆಫ್ ಮಾಡಬೇಕು. ಓಕೆನಾ? ಆಮೇಲೆ ಇದು ಪ್ರೀ ವಾಶು.
ವಾಶ್ ಮಾಡೋಕ್ಕೆ ಮುಂಚೆನೂ ಸ್ವಲ್ಪ ವಾಶ್ ಮಾಡಬೇಕು ಅಂದರೆ ಇದು ಪ್ರೆಸ್ ಮಾಡಬೇಕು, ಅದಕ್ಕೆ ಮತ್ತೆ ಟೈಮ್ ಜಾಸ್ತಿ ತೊಗೊಳತ್ತೆ. ಬೇಕು ಅಂದರೆ ಯೂಸ್ ಮಾಡಿ, ಇಲ್ಲಾಂದರೆ ಬೇಡ. ಇದು ಎಕ್ಸ್ಟ್ರಾ ರಿಂಗ್ಸು, ಇದರಲ್ಲಿನೇ 2 ರಿಂಗ್ಸ್ ಇರುತ್ತೆ ಈ ಪ್ರೋಗ್ರಾಮಲ್ಲಿ, 2 ಸತಿ ಜಲ್ಸತ್ತೆ. ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಓಕೆ, ಇದು ಸ್ಪಿನ್ ಬೇಡ ಅಂದರೆ ಬರೀ ಬಟ್ಟೆ ನಿಮಗೆ ಜಲ್ಸ್ಬೇಕು, ವಾಶ್ ಮಾಡಬೇಕು ಅಷ್ಟೇ. ಸ್ಪಿನ್ ಬೇಡ ಅಂದರೆ ಇದು ಪ್ರೆಸ್ ಮಾಡಬೇಕು ನೀವು. ಇದು ಸ್ಟಾರ್ಟ್ ಸ್ಟಾಪ್ ಅಷ್ಟೇ. ಇದು ಎರಡು ಪ್ರೆಸ್ ಮಾಡಿದ್ರೆ ನೀವು ಚೈಲ್ಡ್ ಲಾಕ್ ಆಗುತ್ತೆ. ಇಲ್ಲಿ ಚೈಲ್ಡ್ ಲಾಕ್ ಇದು, ಓಕೆನಾ? ಇದು ಡೋರ್ ಲಾಕು. ಇದು ಆನ್ ಆಗುತ್ತೆ ನೋಡಿ, ಒಂದು ನಿಮಿಷ. ಈಗ ಆನ್ ಆಯ್ತಲ್ವಾ? ಈಗ ಸ್ಟಾರ್ಟ್ ಮಾಡ್ತೀರಲ್ವ ನೀವು? ಇಲ್ಲಿ ಲೈಟ್ ಬಂದರೆ ಹಾಂ, ಡೋರ್ ಲಾಕ್ ಆಗಿದೆ ಅಂತ. ಈಗ ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ನಿಮಗೆ ಸ್ಟಾಪ್ ಆಗೋದದು. ಈಗ ಯಾವಾಗ ಒಂದ್ಸತಿ ಪೂರ್ತಿ ವಾಶ್ ಆದಮೇಲೆ ಡೋರ್ ಓಪನ್ ಆಗೋಲ್ಲ, 1 ನಿಮಿಷ ವೆಯ್ಟ್ ಮಾಡಬೇಕು. ಇದು ಲೈಟ್ ಆಫ್ ಆದಮೇಲೂ 15 ಸೆಕೆಂಡ್ ಆಗೋಕ್ಕೆ ಮುಂಚೆ ಇದು ಓಪನ್ ಆಗೋದು. ಆಮೇಲೆ ಓಪನ್ ಆಗ್ತಾ ಇಲ್ಲ ಅಂತ ಫೋರ್ಸ್ ಮಾಡಿದ್ರೆ ಕಟ್ ಆಗ್ಬಿಡುತ್ತೆ. ಓಕೆನಾ? ಇದು ಅಷ್ಟೇ. ಇದು ಎರಡು ಪ್ರೆಸ್ ಮಾಡ್ಕೊಂಡ್ರೆ ಚೈಲ್ಡ್ ಲಾಕ್ ಆಗುತ್ತೆ, ಮತ್ತು ಸೇಮ್ 3 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಚೈಲ್ಡ್ ಲಾಕ್ ಓಪನ್ ಆಗುತ್ತೆ. ಇದು 3 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಬೀಪ್ ಸೌಂಡ್ ಬರುತ್ತಲ್ವ ಇದರಲ್ಲಿ, ಅದು ಕೇಳಿಸಲ್ಲ. ಅಗೇನ್ ನೀವು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಟ್ಯಾಪ್ ಎನಿ ಟೈಮ್ 24 ಅವರ್ಸ್ ಓಪನ್ ಇರಬೇಕು, ಅದೇನಿಲ್ಲ. ಪವರ್ದು ಆಫ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ? ಇದರಲ್ಲಿ ಉಜಾಲಾ ಕಂಫರ್ಟ್. ಓಕೆನಾ? ಇದರಲ್ಲಿನೂ ಉಜಾಲಾ ಹಾಕ್ಬೋದು, ಸೆಕೆಂಡ್ ಟೈಮ್ ಮಾಡಿ ತೊಗೊಳತ್ತೆ.